ಅಂಬಿಗರ ಚೌಡಯ್ಯ ಅಂದ್ರೆ ಕಟು ಸತ್ಯವನ್ನ ನುಡಿಯುವಂತ ಶರಣ ಸತ್ಯ ಮತ್ತು ಸುಳ್ಳಿನಲ್ಲಿ ಬೇರೆ ಬೇರೆ ಪ್ರಕರಣಗಳಿದ್ದಾವೆ ಪೂರ್ಣ ಸತ್ಯ ಅರ್ಧ ಸತ್ಯ ಪೂರ್ಣ ಸುಳ್ಳು ಅರ್ಧ ಸುಳ್ಳು ಹಾಗೂ ಭಾಗಶಃ ಸುಳ್ಳು ಪೂರ್ಣ ಸುಳ್ಳು ಈ ತರ ಹಲವಾರು ಪ್ರಕರಣಗಳಿವೆ ಪ್ರಿಯವಾದ ಸತ್ಯ ಪ್ರಿಯವಾದ ಸುಳ್ಳು ಸುಳ್ಳನ್ನು ಅತ್ಯಂತ ಸುಂದರವಾಗಿ ಹೇಳುವಂಥದ್ದು ಸತ್ಯವನ್ನು ಕೂಡ ಬಹಳ ಪ್ರಿಯವಾಗಿ ಹೇಳುವಂಥದ್ದು ಹಲವಾರು ರೀತಿಯಲ್ಲಿ ವ್ಯಾಖ್ಯಾನಗಳಿದ್ದಾವೆ ಆದರೆ ಸತ್ಯ ಅಂದರೆ ಕಠೋರ ಸತ್ಯ ಅಂದರೆ ಕಠೋರ ಅಂತ ಕಠೋರ ಸತ್ಯವನ್ನು ಸಮಾಜಕ್ಕೆ ತಿಳಿಸಲು ಅತ್ಯಂತ ಕಠಿಣ ಶಬ್ದಗಳಲ್ಲಿ ಕಟುವಾಗಿ ಹೇಳುವಂತ ಯಾರಾದರೂ ಶಿವಶರಣರು ಇದ್ದರೆ ಅದು ಅಂಬಿಗರ ಚೌಡಯ್ಯ ಎಲ್ಲರಿಗೂ ಕೂಡ 12ನೇ ಶತಮಾನದಲ್ಲಿ ಶಿವಶರಣರು ಅಂತ ಕರೀತಾರೆ ಆದರೆ ಬಸವಣ್ಣವರು ಇವರಿಗೆ ನಿಜ ಶರಣರು ಅಂತ ಕರೆದರು ಬಹಳ ವ್ಯತ್ಯಾಸ ಯಾಕೆ ಕರೆದ್ರು ಅಂತಂದ್ರೆ ಅಂಬಿಗ ಚೌಡಯ್ಯವರು ಭವಿಷ್ಯವನ್ನು ನುಡಿದ್ರು ಕಲ್ಯಾಣದಲ್ಲಿ ಕ್ರಾಂತಿ ಆಗುತ್ತೆ ವೈಚಾರಿಕ ಕ್ರಾಂತಿ ಆಗುತ್ತೆ ಕ್ರಾಂತಿ ಆದಂತಹ ಸಂದರ್ಭದಲ್ಲಿ ನಮ್ಮ ಆಸ್ತಿ ಇರುವಂಥದ್ದು ವಚನ ವಚನಗಳ ರಕ್ಷಣೆ ಮಾಡದಂತ ಗುರುತಿರುವಂತಹ ಜವಾಬ್ದಾರಿಯನ್ನು ಹೊರಬೇಕಾಗುತ್ತೆ ಅದು ಸತ್ಯ ಆದಾಗ ನೀವು ಹೇಳಿದ್ದು ನಿಜ ಆಯಿತು ಅದರಿಂದ ನಿನ್ನ ನಿಜವಾದ ಶರಣ ಅಂತಂದು ನಿಜ ಶರಣ ಅಂಬಿಗರ ಮತ್ತು ಅದೇ ರೀತಿ ಕಲ್ಯಾಣ ಕ್ರಾಂತಿ ಆದಾಗ ವಚನಗಳನ್ನ ಸುಡಬೇಕು ಅಂತ ದುಷ್ಟಶಕ್ತಿಗಳು ಹುನ್ನಾರ ಮಾಡಿದಾಗ ಅವುಗಳನ್ನು ಬೇರೆ ಬೇರೆ ಕಡೆ ಹಂಚಿ ಇದು ಮಾಡುವಂತಹ ಸಂದರ್ಭದಲ್ಲಿ ಮಹತ್ವದ ವಚನಗಳನ್ನೆಲ್ಲವನ್ನೂ ಕೂಡ ತನ್ನ ದೋಣಿಯಲ್ಲಿಟ್ಟುಕೊಂಡು ಅದನ್ನು ದೃಢ ಸೇರಿಸಿ ವಚನಗಳನ್ನು ಇವತ್ತಿಗೂ ಕೂಡ ಜೀವಂತವಾಗಿದ್ದಾವೆ ಅಂತಂದರೆ ಅಂಬಿಗರ ಚೌಡಯ್ಯ ಪಾತ್ರ ಬಹಳ ದೊಡ್ಡದು ಅನ್ನುವಂಥ ಮಾತನ್ನು ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಯಾಕೆ ಈ ಮಾತನ್ನು ಹೇಳಿದ್ದೆ ಅಂದರೆ ಒಂದು ಕುಲ ಒಂದು ಸಮಾಜ ತನ್ನ ಬೇರುಗಳು ತನ್ನ ಸಂಸ್ಕಾರ ತನ್ನ ಸಂಸ್ಕೃತಿ ತನ್ನ ಇತಿಹಾಸ ತನ್ನ ಪರಂಪರೆ ಇವುಗಳನ್ನು ತಿಳ್ಕೊಳ್ಳೋದು ಬಹಳ ಮುಖ್ಯ ನಮಗೆ ನಮ್ಮ ಇತಿಹಾಸ ಗೊತ್ತಿದ್ರೆ ನಮ್ಮ ಪರಂಪರೆ ಗೊತ್ತಿದ್ರೆ ನಮ್ಮ ಭವಿಷ್ಯವನ್ನು ನಾವು ನಿರ್ಮಿಸಬಹುದು ಹೀಗಾಗಿ ಇಂಥ ಶಿವಶರಣರ ಕುಲಕ್ಕೆ ತಾವೆಲ್ಲ ಸೇರಿರುವುದು ಅತ್ಯಂತ ಹೆಮ್ಮೆಯ ವಿಚಾರ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿಕೊಳ್ಳುತ್ತೇನೆ